ಎಲ್ರಿಗೂ ಒಂದು ಟೈಮ್ ಬಂದೇ ಬರುತ್ತೆ, ಆ ಟೈಮ್ ಬರೋಕ್ಕೆ ಮುಂಚೆ ಕಾಯಬೇಕು. ಆದರೆ ಕೆಲವರು ಆ ಟೈಮ್ ಬರೋಕ್ಕೆ ಮುಂಚೆನೆ ನಮ್ಮ ಟೈಮ್ನ ನಾವೇ ಸರಿ ಮಾಡ್ಕೋತೀವಂತ ಜೀವನದಲ್ಲಿ ಅಡವಿ ಫೇಲ್ ಆಗ್ತಾರೆ. ಅಂಥದ್ದೇ ನಮ್ಮದೊಂದು ಕಥೆ. ನೀವು ಕರೆ ಮಾಡಿರುವ ಚಂದಾದಾರರು ಜಿಯೋ ಸಿಮ್ ತಗೊಂಡು ಹೈಸ್ಪೀಡ್ ಇಂಟರ್ನೆಟ್ ಯೂಸ್ ಮಾಡುತ್ತಿದ್ದಾರೆ. ಸ್ವಲ್ಪ ಸಮಯದ ನಂತರ ಕರೆ ಮಾಡಿ. ಕಾಲೇಜ್ ಸರಿ 2 ವರ್ಷ ಆಯ್ತು, ಆದ್ರೆ ಇನ್ನೂ ಹಚ್ಕೊಂಡಿರೋ ಅಷ್ಟು ನಾನು ಯಾರನ್ನೂ ಹಚ್ಕೊಂಡಿದ್ದೆ. ದೋಸ್ತ್ ಕಣ ದೋಸ್ತ್ ಕಾಲೇಜಿಗೆ ಫ್ರೆಶರ್ಸ್ ಕೊಟ್ಟಿದ್ದಾರೋ ಪ್ಲೀಸ್ ನೀವು ಪ್ಲೀಸ್ ಕಲೆಕ್ಟ್ರಿ ಮಾಡೋಣ. ಬ್ರೋ ನನ್ನ ಏನಾದ್ರೂ ಮಾಡ್ತೀನಿ, ರಾಗಿಂಗ್ ಮಾತ್ರ ಮಾಡಲ್ಲ ಮಚ್ಚ. ಚೆನ್ನಾಗಿರೋ ಹುಡುಗರ ಮಧ್ಯೆ ಒಂದು ಹುಡುಗಿ ಎಂಟ್ರಿ ಆಗ್ತಾರೆ. ಬರ್ತೀನಿ
ಇದನ್ನ ನೋಡಿ ಅಜಿತ್ ರೂಮ್ ಚೇಂಜ್ ಮಾಡ್ತಾನೆ. ಅವರಿಬ್ರು ಒಟ್ಟಿಗೆ ಇರೋದನ್ನ ನೋಡಕ್ ಆಗ್ದಿರಾ ಎಲ್ಲಾರನ್ನು ದೂರ ಮಾಡ್ಕೊಂತಾನೆ. ಅವರಿಬ್ರಿಗೆ ಏನಾದ್ರು ಮಾಡಬೇಕು. ಏನು ಮಾಡೋದು, ಏನು ಮಾಡೋದು, ಏನು ಮಾಡೋದು? ಯಾಕೋ ಒಂಥರ ಇದೆಯಾ, ಏನಾಯ್ತು ನಿಂಗೆ? ನಿಂಗೆ ಯಾಕೋ ಅವೆಲ್ಲ ಅಂದಂಗೆ, ನೀನು ಯಾರು ಇಲ್ಲಿ? ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಏನಕ್ಕೋಸ್ಕರ ಬಂದಿದ್ದೀನಿ, ನಾನು ಏನು ಮಾಡೋ ಕೊಟ್ಟಿದ್ದೀನಿ ಅದೆಲ್ಲ ಇಂಪಾರ್ಟೆಂಟು. ನೀನೇನು ಮಾಡೋ ಕೊಟ್ಟಿದ್ಯಾ ನೋಡು, ಅದು ಇಂಪಾರ್ಟೆಂಟು. ಅಂದಂಗೆ ಏನು ಸಮಾಚಾರ? ಸಮಾಚಾರ ಮನೆ ಹಾಳಾಯ್ತು. ಥೂ, ನಂಗೆ ಎಲ್ಲೋದ್ರೂ ನೆಮ್ಮದಿನೇ ಇಲ್ಲ. ಆಮೇಲೆ ಅನಿರುದ್ಧ ಅಜಿತ್ಗೆ ಅಪಾಲಜಿ ಲೆಟ್ರ್ ತಗೊಂಡು ಬಂದ. ಆದರೆ ಇಲ್ಲ, ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಇವರಿಬ್ರು ಕೊಲೆ ಮಾಡಬೇಕು. ಮಾಡ್ತೀನಿ, ಕೊಲೆ ಮಾಡ್ತೀನಿ. ಯಾವುದೇ ಒಳ್ಳೆ ಕೆಲಸ ಆಗಲಿ ಅಥವಾ ಕೆಟ್ಟ ಕೆಲಸ ಆಗಲಿ ಮಾಡೋಕ್ಕಿಂತ ಮುಂಚೆ ನಾವು ಏನಕ್ಕಿಲ್ಲಿ ಬಂದಿದ್ದೀವಿ ಅಂತ ಮಾತ್ರ ಮರಿಬಾರ್ದು. ಯೋಚನೆ ಮಾಡೋಕ್ಕೆ ಎಲ್ಲ ಇಲ್ಲಿ ಟೈಮ್ ಇಲ್ಲ. ನಾನು ಏನು ಅಂದ್ಕೊಂಡಿದ್ದೀನೋ ಅದು ಆಗಲೇಬೇಕು. ಮಾಡೇ ಮಾಡ್ತೀನಿ, ಮಾಡು. ಆದರೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೆಯವ್ರ ಕಡೆ ಸ್ವಲ್ಪ ಯೋಚನೆ ಮಾಡು. ಕಷ್ಟಪಟ್ಟು ಸಾಲ ಸೋಲ ಮಾಡಿ ನಾನು ಕಾಲೇಜಿಗೆ ಸೇರಿಸ್ತಾರೆ. ಆದರೆ ನೀನು ಈ ಪ್ರೀತಿ ಪ್ರೇಮ ಅಂತ ಎಲ್ಲ ತಲೆಗೆ ಹಾಕೊಂಡು ಕೊಲೆಗಾರ ಕೊಟ್ಟಿದ್ಯಾ. ಅಷ್ಟಕ್ಕೂ ನಿನ್ನ ಫ್ರೆಂಡೇ ಕೊಲೆ ಮಾಡಕ್ಕೆ ಕೊಟ್ಟಿದ್ಯಾ? ಶಬಾಷ್. ಫ್ರೆಂಡ್ಶಿಪ್ ಅಂದರೆ ಹಿಂಗಿರಬೇಕು. ಫ್ರೆಂಡ್ ಅಂದರೆ ನೀನೇ ಕಣೋ. ನೋ, ಡೋಂಟ್ ಟಚ್ ಮೀ. ಅಲ್ಲ ಕಣೋ, ಈ ಕೆಲಸ ಮಾಡಕ್ಕೆ ಕೊಟ್ಟಿದ್ಯಲ್ಲ, ಇದರಿಂದ ಏನೋ ಸಿಗುತ್ತೆ. 14 ವರ್ಷ ಜೈಲು. ಕಡೆಗೆ ನಿನ್ನ ಫ್ರೆಂಡೂ ಸಿಗಲ್ಲ, ನಿನ್ನ ಪ್ರೀತಿನೂ ಸಿಗಲ್ಲ. ಸಾಧ್ಯವಾದರೆ ಎಲ್ಲರನ್ನೂ ಪ್ರೀತಿಸೋದು ಕಲಿ. ಮಗ ಸಂದಾಗಿದೆಯಾ? ಮಗ, ಮುಂದಿನ ವರ್ಷ ಪೀಸ್ಗೆ 2 ಎಕರೆ ಹೊಲ ಮಾರಿದ್ದೀನಿ ಮಗ. ಇನ್ನೂ ಸಾಲಿಲ್ಲ ಅಂದರೆ ಕೇಳು, 4 ಎಕರೆ ಹೊಲ ಮಾರ್ತೀನಿ. 4 ಏನು, ನೀನು ಓದಿ ಮುಗಿಸಿದ ಮೇಲೆ 8 ಎಕರೆ ಹೊಲನೇ ತೊಗೊಂಬೋದು ಬಿಡು ಮಗ. ಇಡ್ಲಾ ಮಗ, ಜೋಪಾನ. ಇಲ್ಲ ಇಲ್ಲ, ನಾನೇನು ಮಾಡಕ್ಕೆ ಹೊರಟಿದ್ದೆ ಅವ್ರು ಹೇಳಿದೆ ಸರಿ. ನನ್ನ ಫ್ರೆಂಡ್ನ, ಅದು ನನ್ನ ಫ್ರೆಂಡ್ನ, ನನ್ನ ಕೈಯಾರೆ ನಾನು ಕೊಲೆ ಮಾಡೋಕ್ಕೆ ಹೋಗಿದ್ದ. ಮಾಡಬಾರ್ದು, ಮಾಡಬಾರ್ದು. ನಾಳೆ ಅವ್ರನ್ನ
ಥ್ಯಾಂಕ್ಸ್ ಹೇಳಲೇಬೇಕು. ಹೇಳ್ತೀನಿ, ಹುಡುಕ್ತೀನಿ, ಹುಡುಕ್ತೀನಿ. ಮಚ್ಚ ಮಚ್ಚ ಮಚ್ಚ, ಎರಡು ನಿಮಿಷ ಇದೆ ಇರು, ಎರಡು ನಿಮಿಷ ಇದೆ ಇರು, ನಾನು ಯಾರು ಹುಡುಕ್ತಾ ಇನ್ ಬರ್ತೀನಿ, ಇಲ್ಲೇ ಇರು. ನನ್ನ ಫ್ರೆಂಡ್ ನಂಗೆ ವಾಪಸ್ ಸಿಗ್ದ. ಏಯ್ ಮಚ್ಚ, ಏನಾಯ್ತು ಏನಾಯ್ತು? ಅವರು ಯಾರು ಯಾರದು? ಅವನು ಇದೇ ಕಾಲೇಜು, ನಮ್ಮ ಕ್ಲಾಸೇ, ರ್ಯಾಂಕ್ ಸ್ಟೂಡೆಂಟು. ಹೆಂಗೆ ಓದ್ತಿದ್ದ ಗೊತ್ತಾ? ಆದರೆ ಒಂದು ಹುಡುಗಿ ಒಂದು ಲೈಫ್ಗೆ ಎಂಟ್ರಿ ಕೊಟ್ಟಮೇಲೆ ಅವಳನ್ನ ನೋಡ್ದ, ಅವಳು ನೋಡಿ ನಗಾಡ್ದ, ನೋಡಿ ನಗಾಡಿದ್ಮೇಲೆ ನಿಮಗೆ ಗೊತ್ತಲ್ಲ, ಫ್ರೆಂಡಾದರು. ಆಮೇಲೆ ಪ್ರೀತಿ ಆಯಿತು, ಅವನ ಕಡೆಯಿಂದ ಪ್ರೀತಿ ಆಯಿತು ಹೊರತು ಅವಳ ಕಡೆಯಿಂದ ಏನೂ ರಿಯಾಕ್ಷನ್ ಇರಲಿಲ್ಲ. ಕೊನೆಗೆ ಪ್ರೀತಿ ಆದಮೇಲೆ ನಿಮಗೆ ಗೊತ್ತಲ್ಲ, ಫ್ರೆಂಡ್ಸ್ನೆಲ್ಲ ದೂರ ಮಾಡಿಕೊಂಡ. ಆಮೇಲೆ ಫ್ಯಾಮಿಲಿ ಬಗ್ಗೆ ಒಂಚೂರು ಕೇರೇ ಮಾಡಲಿಲ್ಲ. ಕೊನೆಗೊಂದು ದಿನ ಪ್ರಪೋಸ್ ಮಾಡಲೇಬೇಕು ಅಂತ ಹೊರಟ, ಆದರೆ ಪ್ರಪೋಸ್ ಮಾಡಕ್ಕೆ ಹೊರಟಿದ್ದ ದಿನ ಒಂದು ದೊಡ್ಡ ಶಾಕ್ ಆಗಿತ್ತು. ಅವನ ಕಣ್ಣು ಮುಂದೆ ನಂಬಕ್ಕಾಗಲಿಲ್ಲ. ನನಗೇಕೆ ವರಿಸಿದೆ ಪ್ರೀತಿಯ ಛಾಯೆಯ, ನನ್ನೊಲುಮೆಯೇ ಕಾಯುತ್ತಿರುವೆ ನೀ ಬೇಗ ಬರುವೆಯ, ನೀ ನನಗೆ ಕೈಗೆ ಸಿಗದ ಚಿಟ್ಟೆ, ನಾ ತೊಟ್ಟಿರುವೆ ಅಗಲುಗನಸೆಂಬ ಬಟ್ಟೆ, ನಾ ಪ್ರೀತಿ ತಿಳಿಯದ ಹುಚ್ಚ ನೀ ಬೇಗ ಕೊಡು, ಸಾವೆಂಬ ವೆಚ್ಚ, ಸಾವೆಂಬ ವೆಚ್ಚ, ಸಾವೆಂಬ ವೆಚ್ಚ. ಆಮೇಲೆ ಆಮೇಲೆ ಹೀಗೆ ನಮ್ಮ ಕಾಲೇಜವರೆಗೆ ಒಂದು 4-5 ಜನ ಕಾಣಿಸ್ಕೊಂಡಿದ್ದಂತೆ ಮಗ, ಆದರೆ ನನಗೆ ಯಾವತ್ತು ಅವ್ನು ಕಾಣಿಸ್ಕೊಂಡಿಲ್ಲ. ಬರ್ತೀನಿ ಮಗ. ಯಾರವನು? ಎಲ್ಲಿಂದ ಬಂದ? ಏನಕ್ಕೆ ಬಂದ? ಯಾರಿಗೋಸ್ಕರ ಬಂದ? ನನ್ನ ಲೈಫ್ಗೆ ಯಾಕೆ ಎಂಟ್ರಿ ಆದ? ಯಾರವನು? ಯಾರವನು? ಯಾರವನು?